ವೆಲ್ಕಮ್ ಬ್ಯಾಕ್ ಟು ಆರ್ಜಿ ಟಿವಿ ಕನ್ನಡ ಚಾನೆಲ್ ನಾವು ಇವತ್ತು ಈ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯ ನ್ಯೂ ಅಪ್ಡೇಟ್ ಮತ್ತು ಬಿಪಿಎಲ್ ಎಪಿಎಲ್ ಅಂತ್ಯೋದಯ ಪಡಿತರ ಚೀಟಿಯ ನ್ಯೂ ಅಪ್ಡೇಟ್ ಬಗ್ಗೆ ವಿಡಿಯೋದಲ್ಲಿ ಈಗ ನೋಡೋಣ ಮೊದಲು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಬಗ್ಗೆ ತಿಳಿಯೋಣ ಈ ಯೋಜನೆಯನ್ನು ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ತಂದಿದ್ದು ಯಾರಿಗೋಸ್ಕರ ಅಂದ್ರೆ ಹೆಣ್ಣು ಮಕ್ಕಳಿಗಾಗಿ ಅಂದರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸುವ ಯೋಜನೆಯನ್ನು ಆರಂಭಿಸಿದರು ಹಾಗೂ ಸರ್ಕಾರವೇ ರೂಪಿಸಿದ ನಿಯಮದ ಪ್ರಕಾರ ಹೆಣ್ಣು ಮಗು ಜನಿಸಿದ ಒಂದು ವರ್ಷದ ಒಳಗೆ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆಯಬೇಕಾಗಿತ್ತು ಆದರೆ ಈಗ ನ್ಯೂ ಅಪ್ಡೇಟ್ ಏನೆಂದರೆ ಈಗ ಹೆಣ್ಣು ಮಗು ಜನಿಸಿದ ಆರು ತಿಂಗಳ ಒಳಗೆ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶಶಿಕಲಾ ಅವರು ತಿಳಿಸಿದ್ದಾರೆ ಓಕೆ ಈ ಭಾಗ್ಯಲಕ್ಷ್ಮಿ ಬಾಂಡ್ ನೀವು ಪಡೆಯಬೇಕೆಂದರೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ನಿಮ್ಮ ಬಳಿ ಏನು ದಾಖಲಾತಿಗಳು ಹೊಂದಿರಬೇಕು ಎಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡೊಂದಿಗೆ ಅರ್ಜಿ ಸಲ್ಲಿಸಿದರೆ ನೀವು ಈ ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡೆದುಕೊಳ್ಳಬಹುದು ಬಿ ಪಿ ಎಲ್ ಎಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ನೀವು ಅಪ್ಡೇಟ್ ಬಗ್ಗೆ ಈಗ ನೋಡೋಣ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ಆದೇಶ ಹೊರಡಿಸಲಾಗಿದ್ದು ರಾಜ್ಯದಾದ್ಯಂತ ಇಂದಿನಿಂದ ಹೊಸ ಆದೇಶ ಜಾರಿಗೆ ಬರಲಿದೆ ಅಂದರೆ ಪಡಿತರ ಸಾಮಗ್ರಿ ಪಡೆಯಲು ಮತ್ತು ಇ ಕೆವೈಸಿ ಸಲ್ಲಿಸುವ ದಿನಾಂಕವನ್ನು ಪುನರ್ ನಿಗದಿ ಮಾಡಲಾಗಿದೆ ಅಂದರೆ ಇ ಸಿ ಮಾಡಿಸಿಕೊಳ್ಳುವುದಕ್ಕೆ ಡೇಟ್ ಚೇಂಜ್ ಮಾಡಿದರೆ ಅದರ ಬಗ್ಗೆ ಈಗ ನೋಡೋಣ ಮೊದಲು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇ ಕೆವೈಸಿ ಮಾಡಿಸಲು ತಿಂಗಳು ಮೊದಲ ಹತ್ತು ದಿನ ಹಾಗೂ ತಿಂಗಳ ಕೊನೆ ಐದು ದಿನಗಳು ಕಾಲಾವಕಾಶ ನೀಡಲಾಗಿದೆ ಅಂದರೆ ನೀವು ಈ ಕೆ ಸಿ ಮಾಡಿಸಿಕೊಳ್ಬೇಕಂದ್ರೆ ತಿಂಗಳ ಮೊದಲು ಹತ್ತು ದಿನ ತಿಂಗಳ ಕೊನೆ ಐದು ದಿನದಲ್ಲಿ ಹೋದರೆ ಮಾತ್ರ ಈ ಕೆ ವೈ ಸಿ ಮಾಡಿಸಿಕೊಳ್ಳಬಹುದು ನೆಕ್ಸ್ಟ್ ಪ್ರತಿ ತಿಂಗಳು ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರಣೆ ಮಾಡಲಾಗುವುದು ಓಕೆ ನೆಕ್ಸ್ಟ್ ಬಂದು ತಿಂಗಳ ಅಂತ್ಯದ ಐದು ದಿನಗಳಲ್ಲಿ ಪಡಿತರ ವಿತರಣೆ ಹಾಗೂ ಇ ಕೆ ಸಿ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಓಕೆ ಯಾಕೆ ಈ ತರ ಮಾಡಿದ್ದಾರೆ ಅಂದ್ರೆ ಎರಡು ಒಟ್ಟಿಗೆ ಮಾಡುವುದರಿಂದ ಸರ್ವರ್ ಬಿಸಿ ಬರುತ್ತೆ ಎನ್ನುವ ಕಾರಣಕ್ಕೆ ಈ ತರ ಡಿವೈಡ್ ಮಾಡಿದ್ದಾರೆ ಇನ್ನು ಪಡಿತರ ಚೀಟಿಯಲ್ಲಿ ಹೆಸರಿದ್ದು ಮೃತಪಟ್ಟವರು ಮನೆ ಬಿಟ್ಟು ಹೋದವರು ನೆಕ್ಸ್ಟ್ ಮದುವೆಯಾಗಿ ಗಂಡನ ಮನೆಗೆ ಹೋದವರ ಹೆಸರಿನಲ್ಲಿಯೂ ಪಡಿತರ ಪೂರೈಕೆ ಆಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಕಾರ್ಡುದಾರರು ಬಯೋಮೆಟ್ರಿಕ್ ಪಡೆಯಲಾಗುತ್ತದೆ ನಿಯಮ ಅನುಸಾರ ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಕಾರ್ಡುದಾರರು ಈ ವೈಸಿ ಅಪ್ಡೇಟ್ ಮಾಡಿಸಿಕೊಳ್ಳಬೇಕಾಗಿದ್ದು ನವೆಂಬರ್ ಒಂದು ಕೊನೆಯ ದಿನವಾಗಿದೆ ಓಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ನವಂಬರ್ ಒಂದನೇ ತಾರೀಕು ಓಕೆ ಫ್ರೆಂಡ್ಸ್ ನೀವು ಅಪ್ಡೇಟ್ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್